ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಿಮಂಗಲ ಗ್ರಾಮದ ತಿಮ್ಮಾರೆಡ್ಡಿ ಬಡಾವಣೆ ಕೊಪ್ಪ ನಿರ್ಮಾಣ್ ಬಡಾವಣೆಯಲ್ಲಿ ಸುಮಾರು 1 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎಂ ಕೃಷ್ಣ ಪರವರ. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಗ್ರಾಮಾಂತರ ಬಿಜೆಪಿ ಮಂಡಳದ ಅಧ್ಯಕ್ಷ ರಾಜಶೇಖರ್ ರೆಡ್ಡಿ, ಬಿಜೆಪಿ ಮುಖಂಡರಾದ ಕೊಪ್ಪ ಮುನಿರಾಜು, ಬನರುಘಟ್ಟ ಜಯರಾಮ್, ಯತಿರಾಜ್, ಡಾ ಮಧುಸೂದನ್, ಮೋಹನ್ ಗೌಡರು, ಶಶಿಕುಮಾರ್, ಮುರಳಿ, ಗಣೇಶ್ ರೆಡ್ಡಿ, ಇ.ರವಿ ಮತ್ತು ಹುಲಿಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಡಿಒ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಮುರಳೀಧರ್ ಮತ್ತು ಚಂದ್ರಶೇಖರ್ ಮತ್ತು ಅವರ ತಂಡ ಶಾಸಕ ಎಂ ಕೃಷ್ಣಪ್ಪರವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಂಡರು. ಇವತ್ತು ಸ್ಥಳಗಳಲ್ಲಿ ಕಾಂಕ್ರೀಟ್ ಕೆಲಸಗಳನ್ನು ಪೂಜೆ ಮಾಡಿದ್ವಿ. ಸ್ಥಳೀಯವಾಗಿ ಎಲ್ಲಿ ಮನೆಗಳು ಜಾಸ್ತಿ ಇದೆ ಅಲ್ಲಿ ಕಾಂಕ್ರೀಟ್ ಕೆಲಸನ ಮಾಡ್ಕೊಂಡು ಹೋಗ್ತಾರೆ. ಸ್ಥಳೀಯ ಮುಖಂಡರಂಥ ಅಧ್ಯಕ್ಷರಂಥ ರಾಜಶೇಖರ್ ರೆಡ್ಡಿಯವರು, ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದಂಥ ಪಿಳ್ಳಿ ವೆಂಕಟೇಶ್ ಗೌಡರು, ಮತ್ತೊಬ್ಬರು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದ ಜಯರಾಮಣ್ಣವರು, ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರಾಗಿದ್ದಂಥ ಮುನಿರಾಜವರು, ನಮ್ಮೆಲ್ಲ ಪಕ್ಷದ ಮುಖಂಡರು, ಸ್ನೇಹಿತರು, ನಮ್ಮ ಕೊಪ್ಪದಲ್ಲಿ ಕೆಲವು ಸ್ನೇಹಿತರು ಇವತ್ತು ಭಾಳ ಪ್ರೀತಿಯಿಂದ ನರೇಂದ್ರ ಮೋದಿಯವರ ವಿಶ್ವಾಸದ ನಮ್ಮ ಪಾರ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಎಲ್ಲರನ್ನು ಬರಮಾಡಿಕೊಂಡು ಪಾರ್ಟಿಯನ್ನು ಸಂಘಟನೆಯನ್ನು ಗಟ್ಟಿ ಮಾಡಿ. ಇವತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಒಕ್ಕಲಿಗರ ಅಭಿವೃದ್ಧಿ ಅಧ್ಯಕ್ಷರಾದಂಥ ಎಂ ಕೃಷ್ಣಪ್ಪನವರು ಇವತ್ತು ನಮ್ಮ ಉಳಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ತಿಮ್ಮಾರೆಡ್ಡಿ ಲೇಔಟಲ್ಲಿ 100 ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ಕೂಡ ಇವತ್ತು ಪೂಜೆ ಮಾಡಿದ್ದೀವಿ. ಹಾಗೂ ನಿರ್ಭೂತ ಕೇಂದ್ರದ ಅಡಿಯಲ್ಲಿ ಬರೋಂಥ ಅಲ್ಪಸಂಖ್ಯಾತರ ಹಾಸ್ಟ್ಲಲ್ಲು ಅಲ್ಪಸಂಖ್ಯಾತರಿಗೆ ಹಾಸ್ಟೆಲ್ ಕೂಡ ಅಲ್ಲಿ ವಿಸಿಟ್ ಕೊಟ್ಟು ಅಲ್ಲಿ ಕೂಡ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಕೊಪ್ಪ ಗ್ರಾಮದಲ್ಲಿ ನಿರ್ಮಾಣ ಲೇಔಟಲ್ಲಿ ಕೂಡ 100 ಲಕ್ಷ ರೂಪಾಯಿ ಕೆಲಸಗಳಿಗೆ ಇವತ್ತು ಕಾಂಕ್ರೀಟ್ ರಸ್ತೆಗಳಿಗೆ ಶಾಸಕರ ಮುಖಾಂತರ ಇವತ್ತು ಪೂಜೆಯನ್ನು ನೆರವೇರಿಸಿದ್ದೀವಿ. ಈ ನಿರ್ಮಾಣ ಲೇಔಟ್ ಬಡಾವಣೆಯಲ್ಲಿ ಅಸೋಸಿಯೇಷನ್ ಅವರು, ಹೆಗ್ಡೆ ಹಾಗೂ ಮುರಳಿಯವರು, ಚಂದ್ರಶೇಖರ್ ಎಲ್ಲರೂ ಟೀಮ್ ಒಗ್ಗೂಡಿಸಿ ಕಾಮಗಾರಿಗಳನ್ನ ಉಪಯೋಗಿಸ್ಕೊಬೇಕು. ಯಾವುದೇ ಗೊಂದಲನ ಸೃಷ್ಟಿ ಮಾಡ್ಕೊಬಾರ್ದು. ಯಾಕಂದರೆ ನಾವು ನಿಮಗೆ ಏನು, ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಮಗೆ ಏನು ನಾವು ಆಶ್ವಾಸನೆ ಕೊಟ್ಟಿದ್ದೀರಿ, ಖಂಡಿತವಾಗ್ಲೂ 2 ವರ್ಷದ ಒಳಗಡೆ ಸರ್ಕಾರ ಇನ್ನೂ ಸುಭದ್ರವಾಗಿರ್ತದೆ. ಎಮ್ ಎಲ್ ಎವ್ರಿಗೆ ಮನವಿ ಮಾಡಿ ಈ ಭಾಗಕ್ಕೆ ಇನ್ನೂ ಹೆಚ್ಚಿನ ಅನುದಾನಗಳನ್ನ ತಂದುಕೊಟ್ಟು ಈ ಭಾಗದ ಜನಗಳ ಅನುಕೂಲಕ ರೀತಿಯಲ್ಲಿ ನಾವೇನು ಕೆಲಸ ಮಾಡ್ಕೊಂಡು ಹೋಗ್ತೀರಿ ಅಂತ ಎಲ್ಲ ಇಲ್ಲಿ ಬಂದಂಥ ಎಲ್ಲ ನನ್ನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಮುಖಂಡರುಗಳು ಹಾಗೂ ಈ ಗ್ರಾಮದ ನಾಗರಿಕ ಬಂಧುಗಳಲ್ಲಿ ವಿನಂತಿಸಿಕೊಂಡು ಈ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹೇಳ್ತೀನಿ. ಶುಭ ಗಳಿಗೆಯಲ್ಲಿ ಕೊಪ್ಪ ಗ್ರಾಮದ ನಿರ್ಮಾಣ ಬಡಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಒಕ್ಕಲಿಗರ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಜನಪ್ರಿಯ ಶಾಸಕರಾದಂಥ ಕೃಷ್ಣಪ್ಪನವರ ಈ ಒಂದು ಅಮೃತಹಸ್ತದಿಂದ ಈ ಗ್ರಾಮ ಈ ಬಡಾವಣೆಯಲ್ಲಿ 100 ಕೋಟಿಗೂ ಅಧಿಕ ಹೆಚ್ಚಿನ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುದಾನ ಕೊಟ್ಟಿದ್ದಾರೆ. ಈಗಾಗಲೇ ಇವತ್ತು ಭೂಮಿ ಪೂಜೆ ಮಾಡಿ ಇವತ್ತೇ ಶಂಕುಸ್ಥಾ ಇದನ್ನು ಪೂಜೆ ಮಾಡಿದ್ದಾರೆ. ಕಾಂಕ್ರೀಟ್ ರಸ್ತೆ ಮಾಡಲು 100 ಲಕ್ಷ 1 ಕೋಟಿ ರೂಪಾಯಿ ಇತ್ತು ಕೆಲಸ. ಭಾಳ ಒಂದು ದೊಡ್ಡ ಮೊತ್ತದ ಒಂದು ಹಣನ ಕೊಟ್ಟಿದ್ದಾರೆ. ಯಾಕೆಂದರೆ ಈ ಭಾಗದಲ್ಲಿ ಈ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮ ಜನಪ್ರಿಯ ಶಾಸಕರೇ ಕಾರಣ ಇದು. ಯಾಕೆಂದರೆ 3 ಬಾರಿ ಅವರು ನಮ್ಮ ಭಾಗದಲ್ಲಿ ಗೆದ್ದಿದ್ದಾರೆ ಶಾಸಕರಾಗಿ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಹ ಬಿಜೆಪಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ. ಕೇಂದ್ರದಲ್ಲೂ ಸಹ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ. ನಮ್ಮ ಉಲ್ಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಯಾವುದೇ ಹಳ್ಳಿಗೆ ಹೋದ್ರೇನು ನಮ್ಮ ಜನಪ್ರಿಯ ಶಾಸಕರ ಕೊಡುಗೆ ಅಪಾರವಾಗಿದೆ. ಈಗಾಗಲೇ ಈ ಒಂದು ಬಡಾವಣೆ ಪ್ರಾರಂಭವಾಗಿ 20 ವರ್ಷ ಕಳೆದಿದೆ. ಈಗ ನಮ್ಮ ಶಾಸಕರು ಈ ಬಡಾವಣೆಗೆ ಏನಾದರೂ ನನ್ನ ಒಂದು ಅನುದಾನದಲ್ಲಿ ಕೆಲಸ ಮಾಡಬೇಕು ಅಂತ ಅವರು ಮನಸ್ಸು ಮಾಡಿ ಇವತ್ತು ಇದೇ ಪ್ರಪ್ರಥಮ ಬಾರಿಗೆ ಈ ಬಡಾವಣೆಗೆ 1 ಕೋಟಿ ರೂಪಾಯಿಗಳ ಕಾಮಗಾರಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬಡಾವಣೆಯಲ್ಲಿ ಇನ್ನೂ ಬೇಕಾಗಿರ್ತಕ್ಕಂಥ ಈ ಒಂದು ಅಮ್ಯುನಿಟೀಸ್ ಅಂದರೆ ಮೂಲ ನಮಗೆ ಏನು ಬೇಕಾಗುತ್ತೆ ಸೌಕರ್ಯಗಳನ್ನ ಈ ಬಡಾವಣೆಗೆ ಕೊಡ್ತೀನಿ ಅಂತ ಕೂಡ ಈ ಸಮಯದಲ್ಲಿ ಅವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಇನ್ನು ಬರೋ ದಿನಗಳಲ್ಲಿ ಅವರಿಂದ ನಾವು ಹೆಚ್ಚಿನ ಇಲ್ಲಿ ಸೇವೆ ತಗೊಂಡು ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಪ್ರತಿಯೊಂದರಲ್ಲೂ ಅನುಕೂಲ ಆಗೋ ಥರ ಅವ್ರ ಹತ್ರ ನಾವು ಕೇಳಿಕೊಂಡು
ಇನ್ನೂ ಆಗಬೇಕಾದ ಕೆಲಸಗಳಿಗೆ ನಮ್ಮ ನೇತೃತ್ವದಲ್ಲಿ ಹಾಗೂ ಇವತ್ತು ಈ ಬಡಾವಣೆಯಿಂದ ಮುಖ್ಯವಾಗಿ 3-4 ಜನ ಈ ಬಡಾವಣೆಯ ಹಿರಿಯರು ಹಿಂದೆ ಬಂದಿರತಕ್ಕಂಥವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಅತಿ ಗಟ್ಟಿಯಾಗಿ ಇನ್ನೂ ಬೇರೂರ್ತಾ ಇದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ಹತ್ತಿರ ಬರ್ತಾ ಇದೆ. ಹಾಗಾಗಿ ಪುರಸಭೆ ಪಕ್ಕದಲ್ಲಿ ಪುರಸಭೆ ಕೂಡ ಚುನಾವಣೆ ಹತ್ತಿರ ಬರ್ತಾ ಇದೆ. ಈಗಾಗಲೇ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗಳಲ್ಲಿ ಭಾರತೀಯ ಜನತಾ ಪಕ್ಷದ ಯಾವುದೇ ಒಂದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಅವರಿಗೆ ಬೆಂಬಲ ಸೂಚಿಸಿ ಅವ್ರನ್ನ ಗೆಲ್ಲಿಸಿದ್ದಾದಲ್ಲಿ ಈ ಬಡಾವಣೆಯಲ್ಲಿ ಇನ್ನೂ ತುಂಬ ಕ್ಲಿಷ್ಟಕರವಾದ ಸಮಸ್ಯೆಗಳು ಇದೆ. ಅದನ್ನು ಶಾಸಕರ ನೇತೃತ್ವದಲ್ಲಿ ಮುಂದೆ ಬರೆದು ಗೆಲ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಭಾರತೀಯ ಜನತಾ ಪಕ್ಷದ ಒಂದು ಸದಸ್ಯರ ಮೂಲಕ ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಈ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರಿಗೂ ನಾನು ಇವತ್ತು ಆಭಾರಿಯಾಗಿದ್ದೇನೆ. ಇವತ್ತು ಹುಲಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಪ್ಪ ಗ್ರಾಮದಲ್ಲಿ 100,01,00,000 ಅನುದಾನ ನಮ್ಮ ಕೊಪ್ಪ ಗ್ರಾಮದ ನಿರ್ಮಾಣ ಬಡಾವಣೆಯಲ್ಲಿ ಅನೇಕ ಸಮಸ್ಯೆಗಳಿದೆ. ರಸ್ತೆಗಳ ಡಾಂಬರೀಕರಣ, ರಸ್ತೆಗಳ ಅಭಿವೃದ್ಧಿಗಾಗಿ 1,00,000,000 ನಮ್ಮ ಶಾಸಕರ ಅನುದಾನದಿಂದ ಬಿಡುಗಡೆ ಮಾಡಿ ಇವತ್ತು ಗುದ್ದಲಿ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ನಿರ್ಮಾಣ ಲೇಔಟಲ್ಲಿ ಅನೇಕ ಸಮಸ್ಯೆಗಳಿದೆ. ಸಮಸ್ಯೆಗಳ ನಿಧಾನವಾಗಿ ಹಂತವಾಗಿ ಎಲ್ಲ ಕೆಲಸಗಳನ್ನು ಪೂರ್ಣ ಮಾಡಿಕೊಳ್ತೀವಿ ಅಂತ. ಹಾಗೂ ಈ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದಿರುವಂಥ ಎಲ್ಲ ನಾಗರಿಕರಿಗೂ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂಥ 3 ಬಾರಿ ಶಾಸಕರಾದಂಥವರು ಹಾಗೂ ಕರ್ನಾಟಕ ರಾಜ್ಯ ಒಕ್ಕಲಿಗ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ಮುನಿರಾಜ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಇತರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಶಾಸಕರು 1,00,000,000 ಅನುದಾನ ಕೊಟ್ಟಿದ್ದಾರೆ. ನಮಗೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇದೇ ರೀತಿ ನಮ್ಮ ಒಂದೊಂದೇ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡು ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಶಾಸಕರಿಗೆ, ನಮ್ಮ ಎಂ ಡಿ ಸರ್ಗೆ, ಮುಖ್ಯವಾಗಿ ನಮ್ಮ ಎಂ ಡಿ ಸರ್ ವಿ ಲಕ್ಷ್ಮಣ ಅವರು, ಅವ್ರದ್ದು ಕೂಡ ಪ್ರಯತ್ನ ಜಾಸ್ತಿ ಇದೆ. ಎಲ್ರಿಗೂ ನಮಸ್ಕಾರಗಳು, ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ನಾವು ಈ ಬಡಾವಣೆಯಲ್ಲಿ ಬಂದು ಆಗಲೇ 10 ವರ್ಷ ಆಗಿದೆ. ಬಡಾವಣೆಯಲ್ಲಿ ಬಂದಾಗಲಿಂದ ಕೆಲವೊಂದು ಕಾಮಗಾರಿಗಳಾಗಲಿ ಡೆವಲಪ್ಮೆಂಟ್ ವರ್ಕ್ಸ್ ಆಗಲಿ ತುಂಬ ನಿಧಾನವಾಗಿ ಸಾಗ್ತಾ ಇತ್ತು. ಸರಿಯಾದ ಟೈಮಲ್ಲಿ ನಮಗೆ ಬಿ ಜೆ ಪಿ ಕಡೆಯಿಂದ ಮುನಿರಾಜ್ ಆ್ಯಂಡ್ ಟೀಮ್ಸ್ ಎತಿರಾಜ್ ಅವರಿದ್ದರು, ಅವ್ರ ಜೊತೆಗೆ ನಾವು ಕೈಜೋಡಿಸಿ ನಮಗೆ ಇಂತಿಂಥ ಸಮಸ್ಯೆಗಳಿದೆ ಇದನ್ನು ದಯವಿಟ್ಟು ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ಮುಕ್ತ ಮನಸ್ಸಿನಿಂದ ನಮ್ಮನ್ನು ವೆಲ್ಕಮ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ, ನಮಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿದ್ರು. ನಾವು ಹೃದಯಪೂರ್ವಕವಾಗಿ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಹಾಗಾಗಿ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಹೇಳ್ತೀನಿ. ಎರಡನೇದಾಗಿ ಇಲ್ಲಿ ನಮ್ಮ ಲೇಔಟ್ನಲ್ಲಿ ಹೊಸದಾಗಿ ಸೇರಿದಂಥ ಚಂದ್ರಶೇಖರ್ ಮತ್ತು ಮುರಳಿ ಅವರಿಗೂ ನಾವು ಅಸೋಸಿಯೇಷನ್ ಕಡೆಯಿಂದ ಮತ್ತು ನಿವಾಸಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಶಾಸಕರು ನಮ್ಮ ನಿವಾಸಕ್ಕೆ ಇದು ನಿರ್ಮಾಣ ಬಡಾವಣೆಗೆ 100,00,000 ಅನುದಾನ ಕೊಟ್ಟರು, ನಮಗೆ ತುಂಬ ಸಂತೋಷ. ಇನ್ನೂ ಸ್ವಲ್ಪ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಅನುದಾನ ಕೊಡಿಸಿ ಕಾಮಗಾರಿಗಳಿಗೂ ಆಗಬೇಕಂತ ಎಲ್ಲ ಕಾಂಕ್ರೀಟ್ ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೂ ಒಂದು ನಮ್ಮ ಫ್ರೆಂಡ್ಸ್ನೆಲ್ಲ ಸೇರ್ಪಡೆ ಮಾಡಿಕೊಂಡು ಹೋಗಿದ್ದಾರೆ. ಇದೇ ರೀತಿ ನಮ್ಮ ಫ್ರೆಂಡ್ಸ್ ಎಲ್ಲ ಸಹಕಾರ ಕೊಟ್ಟು ಭಾರತೀಯ ಜನತಾ ಪಾರ್ಟಿನ ಬಲಿಷ್ಠಗೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ.